ಇವರು ಫೇಸ್ಬುಕ್ ಅಲ್ಲಿ ಆ ದರ್ಶನ್ ಕಾಂಡು ಆ ಗಂಡು ಈ ಗಂಡು ಅಂತಲ್ಲ, ನನ್ನ ಮಗ ಬರ್ಬೇಕಿಲ್ಲ ಅವನು ಹೇಳವನಲ್ಲ, ಅವ್ನ ಯಾರು ದರ್ಶನ್ ಕಾಂಡು ಅಂದ್ರಲ್ಲ ಆ ಮಗ ಬರ್ಬೇಕಿಲ್ಲ ಅವನು ಯಾರು ಅವನು ಬಂದು ಇಲ್ಲಿ ನೋಡ್ಬೇಕು ಅವನು ಯಾರು ಅವನು ಫೇಸ್ಬುಕ್ ಅಲ್ಲಿ ಮಾಡವನೇ ದರ್ಶನ್ ಕಾಂಡು ಅವ್ರ ಹೆಡ್ತಿ ಮಕ್ಕಳು ಸರ್ ಮಾಡ್ಕಲ್ಲಿ ಮನೆ ಬಾಡಿಗೆ ಕಟ್ಲಿ ಇವ್ರು ಹತ್ತಿರ ಕಟ್ಟವ್ರು ಯಸು ಮನೆ ಬಾಡಿಗೆಲ್ಲ ಯಸ್ಸು ಮನೆ ಬಾಡ್ರೆ ಯಸ್ಸುನೇ ಕಟ್ತಾವನೆ ದರ್ಶನ ನಿರ್ತಿ ಬಾಳಿಸ್ತಾವನೆ ಅದನ್ನ ಮಾತಾಡಿ ಕೇಳಿ ನನ್ನ ಮಕ್ಕಳಿಗೆ ಅವ್ರಿಗೆ. ಮಂಡ್ಯಕ್ಕೆ ಕಾವೇರಿ ಘಾಟಿಗೆ ದರ್ಶನ್ ಬಂದು ಅರ್ಧ ಗಂಟೆ ಇಲ್ಲಿ ಕುಂತು ಸತ್ಯಾಗ್ರಹ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಮಗ ಬಂದಿದ್ನ, ಕುಮಾರಸ್ವಾಮಿ ಮೈಯಿಂದ ಇವೆಲ್ಲ ಯಾಕೆ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಇದು ಮಾಡ್ತಾರೆ? ದರ್ಶನ್ ಮುಂದೆ ಮಾತಾಡ್ಬೇಕು ಎಲ್ಲನೂ, ಪ್ರತಿಯೊಬ್ಬರು ಯಶು ಮುಂದೆ ಮಾತಾಡಬೇಕಾಗುತ್ತಾ? ಉನ್ನತವಾದ ಹುದ್ದೆಯಲ್ಲಿರುವವರು ಕೇಂದ್ರ ಸರ್ಕಾರದವರು ಹೇಳಿಲ್ಲ, ನಿರ್ಮಲಾ ಸೀತಾರಾಮನ್ ಹೇಳಿಲ್ಲ, ನಾನು ಹೆಲಿಕಾಪ್ಟರ್ ಕೊಟ್ಟೆ ಅಂತ ಹೇಳಿಲ್ಲ, ಇವರು ನಾವು ಹೆಲಿಕಾಪ್ಟರ್ ತಂದೆ ಯಾರು ಮಾಡಿ ಕಳೆದಿರಲ್ಲ, ನಾನು ಮಾಡಿದೆ. ಅಂಬರೀಶ್ ಅಣ್ಣನವ್ರು ಕೂಡ ಅವ್ರಿಗೆ ಬೇಕಾದಷ್ಟಿತ್ತು. ಸರ್ ನಮಸ್ಕಾರ. ಸರ್ ನಮಸ್ಕಾರ, ನಾವು ಒಕ್ಕೇಬಳಿಂದ ಬಂದಿದ್ವಿ, ಕೇರ್ಬಿಡದಲ್ಲ ಮಂಡ್ಯ ಜಿಲ್ಲೆ. ನಾವು ಇವತ್ತು ಸುಮಲತನ ಗೆಲ್ಲಿಸ್ಬೇಕು ಅಂತಾನೆ ಬಂದಿರೋದು. ಅಂದ್ರೆ ಅಪ್ಪ ಮಕ್ಕಳು ಅಳುಗಳನ್ನ ನಾವು ನೋಡೋಕ್ಕಾಗಲ್ಲ. ಅಪ್ಪ ಮಕ್ಕಳು ಕಲ್ಯಾಟ ಆಡೋದು, ಮಗನೂ ಕಲ್ಯಾಟ ಅವನು ಕಲ್ಯಾಟ, ಕಣ್ಣಲ್ಲಿ ನೀರು ಬರೋಕ್ಕಿಲ್ಲ ಅವ್ರಿಗೆ, ಕಣ್ಣು ಮುಚ್ಕೊಂಡು ಅದನ್ನ ನೋಡೋಕ್ಕಾಗಲ್ಲ. ಆದ್ರೆ ಅವ್ರ ಜೊತೆಲಿ ಯಾರ್ಯಾರು ಸೇರವ್ರೆ ಅವ್ರಿಗೆಲ್ಲ ಚಂದ ಮನೆ ಹಸೋದವರು ದೇವೇಗೌಡರವರು, ಇನ್ಯಾರು ಅವ್ರನ್ನ ಬೆಳೆಸಕ್ ಕೊಡೋದಿಲ್ಲ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ. ಸುಮಲತರನ್ನ ದಯವಿಟ್ಟು ನಾವೆಲ್ಲ ಆರಿಸಿ ಅವ್ರನ್ನ ನಾವು ಕಣದಲ್ಲಿ ಆರಿಸ್ತೀವಿ. ಯಾವುದೇ ಕಾರಣಕ್ಕೂ ಸೋಲಿಲ್ಲದ ಸರ್ದಾರ್ ಅಂಬರೀಶ್ ಅವ್ರನ್ನ, ಅವ್ರ ಮಿಸ್ಸಸ್, ಅವ್ರ ಮಿಸ್ಸಸ್ ನಿಂತಿದ್ದಾರೆ, ಮತ್ತೆ ಇನ್ನೊಂದು ಮಿಸ್ಸಸ್ಗೋಸ್ಕರ ಮುಂಡಾರು ನಿಲ್ಬಾರ್ದು ಅಂತಾರೆ, ಅದನ್ನ ಮಾತಾಡಿದಾರೆ ಅವರು. ಅದನ್ನೆಲ್ಲ ಜನಗಳು ಗೊತ್ತಾಗ್ಬೇಕು, ಜನಗಳು ವಾಸಲ್ಲೇ ತುಂಬಬೇಕು, ಮನೆ ಮನೆ ಬಾಗಿಲಿಗೆ ತಟ್ಟಬೇಕು ಅದು. ಆವಾಗ ನಮ್ಮ ಕರ್ನಾಟಕದ ಜನತೆ, ನಮ್ಮ ಮಂಡ್ಯ ಜಿಲ್ಲೆ ಆ ಸುಮಲತರು ಗೆದ್ದ ತಕ್ಷಣನೇ ನಮ್ಮ ಜಿಲ್ಲೆ ಉಸಾರವಾಗಿ ಚೆನ್ನಾಗಿರುತ್ತೆ. ಇವರು ಇಲ್ಲಿ ಯಾರೋ ಇಲ್ಲಿ ಇರೋದಿಲ್ಲ, ಹೊಂಡೋಯ್ತಾರೆ. ಈಗ ನಾವು ಫಿಲಮ್ ಹೊಂಡೋದ್ರೆ ಯಾರು ಕರೆಯೋರಿಲ್ಲ, ನಮ್ಮನ್ನು ನೋಡೋದಾರು ಜನಗಳನ್ನ. ಪಿಕ್ಚರ್ ತೆಗಿಯೋಕೆ ಹೋಗ್ತಾ ಇದ್ದೀನಿ ಯಾವುದೋ ಒಂದು ಫಿಲಮ್ನ, ಶೂಟಿಂಗ್ನಲ್ಲಿದ್ದೀನಿ, ಎಲ್ಲಿ ನೋಡೋದವ್ರನ್ನ, ಇಲ್ಲಿದ್ರೆ ಏನಾರ ಮಾಡ್ಬೋದು. ಅದರಿಂದ ನಾನು ಅವ್ರನ್ನೇ ಗೆಲ್ಲಿಸ್ಬೇಕು ಅಂತ ನಾವು ಕೇರಳದಿಂದ ಬಂದಿದ್ವಿ. ನನ್ನ ಹೆಸರು ಕರ್ನಾಟಕ ಜಾದೂಗರ್ ಅಂತ, ಮ್ಯಾಜಿಷಿಯನ್ ನಾನು. ಇಡೀ ಜನತೆಗೆ ಹೇಳೋದು, ಇಡೀ ಕರ್ನಾಟಕದ ಜನತೆಗೆ, ದಯವಿಟ್ಟು ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಜನಗಳು, ರೈತ ಸಂಘದಿಂದ ಹಿಡಿದು ಮುಸಲ್ಮಾನರ ಹಿಡಿದು ಕ್ರಿಶ್ಚಿಯನ್ಸಿಂದ ಹಿಡಿದು ಪ್ರತಿಯೊಂದು ಜಾತಿ, ಬುಡ್ಬುಡ್ಕೆ ಜನಾಂಗ ಇರ್ಬೋದು, ಗೌಡ್ರ ಜನಾಂಗ ಇರ್ಬೋದು, ಕುರುಬ ಜನಾಂಗ ಇರ್ಬೋದು, ಪ್ರತಿಯೊಂದು ಜಾತಿನೂ ನೂರಕ್ಕೆ 100% ಸುಮಲತ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಇದುವಾಗಿ ನಿಮ್ಮ ಟಿ ವಿ ಪರವಾಗಿ, ನಿಮ್ಮ ಟಿ ವಿ ವಾಹಿನಿಯಲ್ಲಿ ಬರ್ತಾ ಇರ್ತಂಥ ಎಲ್ಲ ಚಾನಲ್ಗಳು ದಯವಿಟ್ಟು ಒಳ್ಳೆಯದಾಗಲಿ, ಅವ್ರಿಗೆ ಸುಮಲತರಿಗೆ ಆರೈಸ್ತೀವಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾವು ಅಕ್ಕಿ ಹಬ್ಬಳ್ಳು ಅಕ್ಕೇಬಳ್ಳು ಕೇರ್ಪೇಟೆ ತಾಲೂಕ್ನವ್ರು. ನಾವು ಸುಮಲತನ ಪರವಾಗಿ ಬಂದಿರೋರು. ಅವರು ಸುಮಲತಾ ಅವರು ಯಾವತ್ತೂ ಯಾವ ರಾಜಕೀಯ ಫೀಲ್ಡ್ಗೆ ಬಂದವರಲ್ಲ. ನಮ್ಮ ಅಂಬರೀಶ್ ಅಣ್ಣ ಹೋದ್ಮೇಲೆ ಅವ್ರ ಹೆಸರು ಉಳಿಬೇಕು ಅಂದ್ಬಿಟ್ಟು ನಮ್ಮ ಸುಮಲತಾ ಅವ್ರನ್ನ ನಾವು ಈ ಸರಿ ಗೆಲ್ಲಿಸ್ಲೇಬೇಕು ಅಂದ್ಬಿಟ್ಟು ನಾವು ಅಲ್ಲಿಂದ ಇಲ್ಲಿವರೆಗೂ 100 miles ಹೋರಾಟ ಕೊಡಲೇಬೇಕು ನಾವು ಸುಮಲತನ ಬಗ್ಗೆ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ನಾವು ಸುಮಲತನ ಗೆಲ್ಲಿಸೇ ಗೆಲ್ಲಿಸ್ತೀವಿ, ಖಂಡಿತ ಗೆಲ್ಲಿಸ್ತೀವಿ. ನಾವು ಸುಮಲತಾ ಅವರ ಗೆಲ್ಲಿಸ್ಬೇಕು, ಹೊಸಮುದ್ದಾಪುರದ ರಕ್ಕೇಬಳ ಹೋಬಳಿ ಸುಮಲತಾ ಅವ್ರು ಗೆಲ್ಲಿಸ್ಬೇಕು ಅಂತ ಅಲ್ಲಿಂದ ಇಲ್ಲಿಗೆ ಬಸ್ ಚಾರ್ಜ್ ಹಾಕೋ ಬೈದಿವಿ. ಅವ್ರನ್ನ ಗೆಲ್ಲಿಸೇ ಗೆಲ್ಲಿಸ್ತೀವಿ. ಸರ್, ನಿಜವಾದ ಕಾಂಗ್ರೆಸ್ ಕಾರ್ಯಕರ್ತರು ನಾವು, ಮದ್ದೂರ್ತಾಲ ಕುದುರುಗುಂಡಿ ಅವರು. ನಾವು ಸುಮಲತಾ ಅವ್ರನ್ನ ಗೆಲ್ಲಿಸಲೇಬೇಕು ಅಂತೇಳಿ ಈ ಮೈತ್ರಿನ ವಿರೋಧಿಸಿ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ನಾವು ಕೇರ್ಪೇಟೆ ತಾಲೂಕು ಸೀಳ್ನೆರೆ ಹೋಬಳಿಯಿಂದ, ಸೀಳ್ನೆರೆಯಿಂದ ಗ್ರಾಮದಿಂದ ಬಂದಿದ್ದೇನೆ. ಸುಮಲತನ ಗೆಲ್ಲಿಸೇ ಗೆಲ್ಲಿಸ್ತೀವಿ, ದೇವೇಗೌಡರ ಮೇಲೆ ಮುಖಂಭಂಗ ಮಾಡೇ ಮಾಡ್ತೀವಿ, ಕಣ್ಣೀರು ಮುಖ ಏನು ಅಂತ ತೋರಿಸ್ತೀವಿ, ಮಂಡ್ಯದ ಗಂಡು ಅನ್ನೋದು ಏನು ಅಂತ ತೋರಿಸ್ತೇವೆ. ರಾಮಕೃಷ್ಣ ಹೆಗಡೆ ಅವರು ಸಿ ಎಂ ಆಗಿದ್ದಾಗ ದೇವೇಗೌಡರನ್ನ ಸಿ ಎಂ ಮಾಡಬೇಕಾದ್ರೆ ಅಂಬರೀಶ್ ಅಂಡ್ ಬಲರಾಮ ಸ್ವಾಮಿ ಬೀದಿ ಬರಲಿ ಅಂತಂದ್ರೆ ಸಿ ಎಂ ಆಯ್ತಿರಲಿಲ್ಲ ದೇವೇಗೌಡರು ಯಾವುದೇ ಕಾರಣಕ್ಕೂ. ಇವತ್ತು ಅಂಬರೀಶ್ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದಾರೆ. ಇವರ ತಕ್ಕಾಗಿ ನಾವು ತಕ್ಕ ಪಾಠ ಕಲಿಸ್ಬೇಕಾಗಿದೆ. ನಾವು ಸಾಧನೆಯಿಂದ ಮದ್ದೂರು ತಾಲೂಕು ಸಂಬಂಧ ಬರೋರು, ನಾವು ಅವ್ರ ಅಭಿಮಾನಿ. ಸರ್, ಇವತ್ತು ರಾಜಕೀಯದಲ್ಲಿ ನಾನಾ ಕುತಂತ್ರಗಳು ನಡೀತಾ ಇದೆ. ಆ ಕುತಂತ್ರಗಳು ನಡೆದ್ರು ಇವತ್ತು ಸುಮಲತಾ ಅವರು ಯಾವುದೇ ಸ್ಪೀಚಿಂಗ್ ಆಗಲಿ ಯಾವುದೇ ಆಗಲಿ ಪ್ರತಿಯೊಂದು ಕೇಳಿದೆ ಒಳ್ಳೆ ಒಳ್ಳೆಯ ಗುಣಗಳಿದೆ. ಅಂಬರೀಶ್ ಅವರು ಚಿತ್ರರಂಗದಲ್ಲಿ ಆಗ್ಬೋದು, ರಾಜಕೀಯದಲ್ಲಿ ಆಗ್ಬೋದು, ಯಾರನ್ನು ದ್ವೇಷಿಸ್ಕೊಂಡಿಲ್ಲ. ಅಂತ ಮಹಾನ್ ವ್ಯಕ್ತಿಗೆ ಇವತ್ತು ವೈಯಕ್ತಿಕವಾಗಿ ಲಕ್ಷ ಜನ ಬಂದಿದ್ದಾರೆ ಅಂದ್ರೆ ನಿಜಕ್ಕೂ ಬಹಳ ಆಶ್ಚರ್ಯಕರ ವಿಚಾರ ಇದು. ಇವತ್ತು ಅಂಬರೀಶ್ ಇದ್ರೆ ಇವತ್ತಿದ್ದಾರೆ ಅಂತಾನೆ ಇಷ್ಟು ಜನ ಬಂದಿರೋದು. ಅಂಬರೀಶ್ ನಮ್ಮ ಎಲ್ಲ ಹೃದಯದಲ್ಲಿ ಇದ್ದಾರೆ, ಹೃದಯವಂತ ಅಂಬರೀಶ್ ಅವರು. ಆದ್ರೂ ಜನ ಇವತ್ತು
ಭಾರಿ ಬಹುಮತಗಳಿಂದ ಗೆಲ್ಲಿಸ್ತಾರೆ. ಆದರೆ ಇವತ್ತು ದೇವೇಗೌಡ ಕುಟುಂಬದವರು ಪ್ರತಿ ಒಂದು ಕ್ಷೇತ್ರದಲ್ಲೂ ನಿಂತ್ಕೊಳ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ 6 ತಿಂಗಳಿಂದ ಅವರು ವರ್ಷದಿಂದ ಸ್ಕೆಚ್ ಹಾಕೊಂಡು ಬಂದರು. ಸುಮಲತಾ ಅವರು ಇಲ್ಲದೇ ನೀನು ಸುಮಲತಾ ಅವರು ಒಬ್ಬ ಕ್ಯಾಂಡಿಡೇಟ್ ಇಲ್ಲ ಅಂತ ಪಕ್ಷದಲ್ಲಿ ನೀನಾಗಿದಂತೆ ಮೀನು ತಿನ್ನಬೇಕು ಅನ್ನೋ ಒಂದು ಕ್ಷಣವನ್ನು ಅಂತ ಶಕ್ತಿ ಅವರಲ್ಲಿ ರೂಢಿಸ್ಕೊಂಡಿದ್ರು. ಆದರೆ ಈಗ ನೀರಾಗಿದ್ರೆ ಮೀನು ತಿನ್ನಕ್ಕಾಗೋದಿಲ್ಲ. ನೀರಾದ್ರೆ ಮೀನು ತಿನ್ನಬೇಕು. ಒಬ್ಬ ಬೇಟೆಗಾರ ಮೀನು ಬೆಳೆ ಬಿಡಬೇಕಾದ್ರೆ ನೀರು ಹಾಯಿಸ್ಕೊಂಡೇ ಅವನು ಮೀನು ತಿನ್ನಬೇಕು. ಆದರೆ ಹನುಮಂತರು ಏನು ಮಾಡ್ತಾರೆ ಹೇಳಿ, ಆ ರೀತಿಯಲ್ಲ. ನೀರಾಗಿದ್ರೆ ಮೀನು ತಿನ್ನಬೇಕು ಅನ್ನುವಂಥ ಕುತಂತ್ರ ಅವರಲ್ಲಿತ್ತು. ಆದರೆ ಭಗವಂತನ ಹೃದಯದಿಂದ ತುಂಬಿದಕ್ಕೂ ಪಾಪ ತೋಳ್ಕೊಂಡಾಗ ಆ ಭಗವಂತನೇ ಪಾಠ ಕಲಿಸ್ತಾರೆ. 10 ಗಂಟೆ ಹೆಚ್ಚಾಗಿ ಹೇಳೋಕಂತೂ ಆಗಿಲ್ಲ ಸರ್. ಸರ್, ನಿಖಿಲ್ ಕುಮಾರಿಗೆ ರಾಜಕೀಯ ಅಂದ್ರೆ ಏನು ಅಂತ ಹೇಳ್ಬಿಟ್ರೆ ನಾವೆಲ್ಲ ಅವ್ರಿಗೆ ಓಟ್ ಹಾಕ್ತೀವಿ. ರಾಷ್ಟ್ರದ ಜನತೆನ ಕೀರ್ತಿ ಯಶಸ್ವಿಗೊಳಿಸೋ ರಾಜಕೀಯ, ರಾಜ್ಯ ಜನತೆನ ಕೀರ್ತಿ ಯಶಸ್ವಿಗೊಳಿಸೋ ರಾಜಕೀಯ, ಇವ್ರದ್ದೇನು ಗೊತ್ತಾ ಮನೆಗಳ ಯಶಸ್ವಿಗೊಳಿಸೋ ರಾಜಕೀಯ. ಆಯ್ತಾ, ಅಂಬರೀಷ್ ಅಣ್ಣ ಇದ್ದಾಗ ಬೆಗೆ ಹಿಡ್ಕೊ ಅವ್ರ ಮನೆ ನಿಂತ್ಕತ್ತಿದ್ರು. ಇವತ್ತು ಯಾಕೆ ಅವ್ರ ಬಗ್ಗೆ ಬರೀಬೇಕು? ಅಂಬರೀಷ್ ಅಣ್ಣನ ಬಗ್ಗೆ ಬೆಲೆ ಗೊತ್ತಾ ಅವ್ರಿಗೆ? ಯಾರು ಕೇರ್ಪಡೆ ನಾರಾಯಣಗೌಡ ನಿಂತ್ಕೊಂಡಲ್ಲಿ ಬಿಡ್ಕತ್ತವನೆ ಏನ್ ಮಾಡ್ಕತ್ತಾನೆ ನಾರಾಯಣಗೌಡ? ನಾರಾಯಣಗೌಡ ಏನ್ ಮಾಡ್ಕತ್ತಾನೆ ಮನೇಲಿ ಬಂದು? ಏನು ಅವನ್ನೇ ಅಕ್ರಮ ಆಸ್ತಿ, ಅವನ್ನೇ ಅಕ್ರಮ ಆಸ್ತಿ ಬೇಜನ ಐತೆ. ನಾವು ಇಡಿ ಐಟಿ ದಾಳಿ ನಾವು ಮಾಡಿಸ್ತೀವಿ. ಇವ್ರ ಬಗ್ಗೆ ದಾಳಿ ಮಾಡಿಸಕ್ ಹೋದ್ರೆ ಮಂಡ್ಯ ಜನ ಇನ್ನೊಂದು ನಮ್ ಮಂಡ್ಯ ಜನ ಸ್ವಾಭಿಮಾನಿಗಳು. ಇವತ್ತು ಸ್ವಾಭಿಮಾನ ಮಾಡ್ಕೊಳಕ್ ಯಾರು ಇಷ್ಟ ಇಲ್ಲ. ಜಮೀನ್ ಮಾಡ್ಕೊತಾರೆ, ಸ್ವಾಭಿಮಾನ ಮಾಡ್ಕೋದಿಲ್ಲ. ಸಿನಿಮಾ ರಂಗದವರು ತೆಪ್ಪಗೆ ಶೂಟಿಂಗ್ ಮಾಡ್ಕೊಂಡು ಮನೇಲಿ ಇರ್ಲಿ, ಇಲ್ಲ ಅಂದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತು? ನಾವು ಐ ಟಿ ರೈಡು, ಇಡಿ ರೈಡು, ಅದೇ ತೆರಿಗೆ ಬೆದರಿಕೆ ಹಾಕ್ತಿದ್ದಾನೆ ಈ ನಾರಾಯಣಗೌಡ. ಇವನು ಯಾವ ರೀತಿ ಅಕ್ರಮ ಸಂಪಾದನೆ ಮಾಡ್ತಾ ಇದ್ದಾನೆ ಅಂತ ಮಾಡಿದ್ದಾನೆ ಅನ್ನೋದು ಕೇರ್ಪೇಟೆ ಜನತೆ ಗೊತ್ತು. ಸರ್, ನಾರಾಯಣಗೌಡರು ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ, ಚಲನಚಿತ್ರ ನಟರು ಇದು ಎಷ್ಟುಗೂ ದರ್ಶನ್ಗೂ ಅವಾಜ್ ಹಾಕವ್ರೆ, ಆಮೇಲೆ ಇದನ್ನ ಬ್ಲಾಕ್ ಮೇಲ್ ಮಾಡವ್ರೆ ಏನಂತ. ನಮ್ದು ಸರ್ಕಾರ ಇದೆ ಇವತ್ತು, ಅವ್ರೇನಾರ ಕ್ಯಾನ್ವಸ್ ಬಂದದ್ದೇ ಆದ್ರೆ ಅವ್ರ ಆಸ್ತಿ ಮುಟ್ಟುಗೋಲ್ ಮಾಡಿಸ್ತೀನಿ ಅನ್ಬಿಟ್ಟು ಹೇಳಿದಾರ ಅಲ್ವಾ ಸರ್? ಅವನು ಜನನಾಯಕನ ಸರ್, ನಾರಾಯಣಗೌಡ. ನಾರಾಯಣಗೌಡ ಜನನಾಯಕನ ಹೇಳಿ. ಆಮೇಲೆ ಸರ್, 8 ಜನ MLA MPಗಳು ಮತ್ತೆ ಪ್ರತಿಯೊಬ್ಬರು 13 ಜನ ಇದಾರಲ್ಲ ಸರ್, ಇವ್ ಅಮ್ಮನ್ ಕಂಡ್ರೆ ಯಾಕೆ ಸರ್ ಭಯ ಇವ್ರಿಗೆ? ಸೋಲು ಅಂತ ಖಚಿತ ಆಗೋಗಿದೆ ಸರ್, ಪುಕ್ಕಲು ಉಟ್ಕೊಂಡಿದೆ ಇವ್ರಿಗೆ. ಸುಮಲ ತಕ್ಕ ಗೆಲ್ಲೋದು ಗ್ಯಾರಂಟಿ, ಗೆದ್ದೇ ಗೆಲ್ತಾರೆ ಪ್ರತಿಯೊಬ್ರು ಸರ್. ದುಡ್ಡು ಕೊಟ್ಟು ಜನ ಕರ್ಕ ಬರ್ತಾರೆ, ಅವ್ರಾಗಿ ದುಡ್ಡು ಅವ್ ಖರ್ಚು ಮಾಡ್ಕೊಂಡು ಜನ ಬಂದಿರುವಂತದ್ದು ಇದು ನೋಡ್ಲಿ ಸರ್, ನೋಡ್ಲಿ ನೋಡಿ ಸರ್. ಅವ್ರ ಖರ್ಚುವಾಗ ಪ್ರತಿಯೊಬ್ಬರು ಸಖತ್ತು ದುಡ್ಡ ಖರ್ಚು ಮಾಡ್ತಾರೆ. ಜನಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಚಿಕ್ಕಂಗಳಿಗೆ ನಮ್ದೇನ್ ಬಂದಿರೋದು? ಇಡೀ ಕುಮಾರ ಸರ್ಕಾರ ಬಂದಿರೋ ಸುಮಲತಾ ತಮ್ಮ ಸೋಲ್ಸಕ ಸಾಧ್ಯ ಇಲ್ಲ, 100% ವಿನ್ ಇದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅದು ಒಪ್ಪಿಟ್ಟು ಇವರು ಫೇಸ್ಬುಕ್ ಅಲ್ಲಿ ಆ ದರ್ಶನ್ ಕಾಂಡು ಆ ಕಾಂಡು ಈ ಕಾಂಡು ಅಂತಲ್ಲ, ನನ್ ಮಗ ಬರ್ಬೇಕಿಲ್ಲ ಅವನು ಹೇಳವನಲ್ಲ, ಅವ್ನ ಯಾರು ದರ್ಶನ್ ಕಾಂಡು ಅಂದ್ರಲ್ಲ ಆ ಮಗ ಬರ್ಬೇಕಿಲ್ಲ ಅವನು ಯಾರು ಅವನು ಬಂದು ಇಲ್ಲಿ ತೋಳ್ಬೇಕು ಯಾರು ಅವನು ಫೇಸ್ಬುಕ್ ಅಲ್ಲಿ ಮಾಡವನೇ ದರ್ಶನ್ ಕಾಂಡು ಅವ್ರ ಹೆಂಡತಿ ಮಕ್ಕಳು ಸರ್ ಮಾಡ್ಕಲ್ಲಿ ಮನೆ ಬಾಡಿಗೆ ಕಟ್ಟಲಿ ರಪ್ತಿ ಕಟ್ಟವ್ರ ಹೆಸರು ಮನೆ ಬಾಡಿಗೆ ಇಲ್ಲ, ಹೆಸರು ಮನೆ ಬಾಡ್ರೆ ಹೆಸರುನೇ ಕಟ್ತಾವನೆ ದರ್ಶನ ನಿಡ್ತಿ ಬಾಳಿಸ್ತಾವನೆ. ಅದನ್ನ ಮಾತಾಡಿ ಕೇಳಿ ನನ್ನ ಮಕ್ಕಳಿಗೆ ಅವ್ರಿಗೆ. ದರ್ಶನ್ ಅವರು ಎಲ್ಲಿ ಬೇಕಾದ್ರೆ ಪ್ರಚಾರ ಮಾಡ್ತಾರೆ, ಇವ್ರ ಯಾಕೆ ಕೇಳೋದು? ಅವ್ರು ಎಲ್ಲಿ ಬೇಕಾದ್ರೆ ಇಡೀ ಕರ್ನಾಟಕ ಎಲ್ಲಿ ಬೇಕಾದ್ರೆ ಪ್ರಚಾರ ಮಾಡ್ತಾರೆ, ಇವ್ರ ಯಾಕೆ ಇವರು ಪ್ರಚಾರ ಮಾಡ್ಬೇಕು? ಅವರು ನಾರಾಯಣಗೌಡ ಯಾಕೆ ಪರಿಚಯ ಮಾಡ್ಬೇಕು? ಐಟಿ ರ್ಯಾಲಿ ಮಾಡ್ತೀನಿ, ಇವ್ರು ಮಾಡಿಸ್ತೀನಿ ಅಂತಾರಲ್ಲ, ಏನು ಇವ್ರಿಗೆ ಹಕ್ಕಿದೆ? ನೀವ್ ಹೇಳಿ ಹಕ್ಕಿ ಏನ್ ಹಕ್ಕಿ ಸರ್ ಹಕ್ಕಿದೆ ಅವ್ರಿಗೆ? ಏನ್ ಹಕ್ಕಿದೆ? ಒಬ್ಬ ಸ್ಟಾರ್ ಎಲ್ಲಿ ಬೇಕಾದ್ರೆ ಪ್ರಚಾರ ಮಾಡ್ತಾರೆ, ಮಂಡ್ಯಕ್ಕೆ ಒಲ್ಲಿ ಅಂತಾರೆ, ಮಂಡ್ಯಕ್ಕೆ ಎಲ್ಲರೂ ಬರ್ತಾರೆ ಹುಡ್ಕೇಳಕ್ಕೆ ಇವ್ರು. ಗೆಲ್ಲೋದು ಸುಮಲತ ಅಕ್ಕನೆ, ಅವ್ರ ತಿಪ್ಪುರ ಹಾಕಂದ್ರು ಗೆಲ್ಲೋದು ಸುಮಲತ ಅಕ್ಕನೆ. ಇವರು ಈ ಜೆ ಡಿ ಎಸ್ ನ ಮಕ್ಕಳ ಗಾಂಡುಗಳು. ಈ ಸುಮ ಈ ಕುಮಾರಸ್ವಾಮಿ ದೇವೇಗೌಡ ಯಾರೇ ಬಂದ್ರು ಗೆಲ್ಲಲ್ಲ. ಇಷ್ಟು ಜನ ಬಂದಾರೆ ಅಂದ್ರೆ ನಮ್ಮ
ಬಂದಿದ್ರು ಕುಮಾರಸ್ವಾಮಿ ನಿಖಿಲ್ ಸರ್ ಮಂಡ್ಯಕ್ಕೆ ಕಾವೇರಿ ಘಾಟ್ಗೆ ದರ್ಶನ್ ಬಂದು ಅರ್ಧ ಗಂಟೆ ಇಲ್ಲಿ ಕುಂತು ಸತ್ಯಾಗ್ರಹ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಮಗ ಬಂದಿದ್ನ, ಕುಮಾರಸ್ವಾಮಿ ಬಂದಿದ್ದ, ಇವೆಲ್ಲ ಯಾಕೆ ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಇದು ಮಾಡ್ತಾರೆ? ದರ್ಶನ್ ಮುಂದೆ ಮಾತಾಡ್ಬೇಕು ಎಲ್ಲನು, ಪ್ರತಿಯೊಬ್ಬರು ಯಶು ಮುಂದೆ ಮಾತಾಡ್ಕಾಗುತ್ತ. ಆದ್ರೆ ನಾವು ಮಧ್ಯಪ್ರದೇಶ ದರ್ಶನ್ ಅಭಿಮಾನಿಗಳು ಇವಾಗ ಬಂದಿದ್ದೀವಿ ನಾವು, ದರ್ಶನ್ ಬಗ್ಗೆ ಯಾಕೆ ಮಾತಾಡ್ತಾರೆ ಇವರು, ದರ್ಶನ್ ಬಗ್ಗೆ ಯಾಕೆ ಮಾತಾಡ್ತಾರೆ ಇವರು, ಇವ್ ಕುಮಾರಸ್ವಾಮಿ ಅವ್ರ ಮಕ್ಕಳ ಬಿಜೆಪಿ ಅವ್ರ ಕಡೆಯಿಂದ ಎಲ್ಲ ಬರ್ತಾ ಇದ್ವಿ, ಅವ್ರಿಗೆಲ್ಲ ಮಾತಾಡ್ತಾ ಇದಾವ ಸುಮಲತಾ ಅವ್ರ ಬಗ್ಗೆ ಮತ್ತೆ ದರ್ಶನ್ ಅವ್ರ ಬಗ್ಗೆ ಎಷ್ಟು ಬಗ್ಗೆ ರಾಜಕಾರಣ ಮಾಡುವಂಗೆ ಮಾಡ್ಬೇಕು ಅವರು. ಸುಮ್ ಸುಮ್ನೆ ಯಾಕೆ ಅವ್ರು ಎದುರಿಸ್ತಾರೆ ಇವರು? ನಾರಾಯಣಗೌಡ ಯಾಕೆ ಎದುರಿಸ್ತಾರೆ ಇವರು? ನಾರಾಯಣಗೌಡ ಹೇಳಿ ಯಾರು ಯಾರು ರಾಜಕಾರಣ ವ್ಯಕ್ತಿಗಳು ಯಾಕೆ ಎದುರಿಸ್ತಾರೆ? ಪ್ರಜಾಪ್ರಭುತ್ವಕ್ಕೆ ಯಾರು ಅವ್ರ ಅಪ್ಪರೇನ ಇರೋದು ಮಂಡ್ಯದಲ್ಲಿ, ಬೇರೆ ಯಾರು ಇಲ್ವಾ? ಎಂಬತ್ಮೂರನೇ ಒಂದ್ ನಿಮಿಷ, 1983 ಚಕ್ರವ್ಯೂಹ ಭೇದಿಸಿದ್ರು ಅಂಬರೀಷ್, ಇವತ್ತು 2019 ಚಕ್ರವ್ಯೂಹ ಭೇದಿಸಿದ್ರು ಸುಮಲತಾ ಅಂಬರೀಷ್ ಅವರು. ಹೆಸರು ಸುರೇಶ್ ಅಂತ ನನ್ನ ಹೆಸರು, ಜೂನಿಯರ್ ಅಂಬರೀಷ್ ಅಂತಾನೆ ರೆಕಾಗ್ನೈಸ್ ಆಗ್ಬಿಟ್ಟಿದ್ದೀನಿ. ಈ ಮಂಡ್ಯದ ಅಭಿಮಾನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಸುಮಕ್ಕ ಗೆಲ್ಲೋದ್ರಲ್ಲಿ ಸಂಶಯನೇ ಇಲ್ಲ. ಅಷ್ಟ ಅಂತ ಒಂದು ಅಭಿಮಾನನ ಮಂಡ್ಯ ಜಿಲ್ಲೆ ಎಲ್ಲ ಅಭಿಮಾನಿ ದೇವರುಗಳು ಇಟ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಗೆಲ್ತಾರಂತ ಒಂದು ಆತ್ಮವಿಶ್ವಾಸ ನನ್ನಲ್ಲಿ ಇದೆ. ಅವ್ರಿಗೋಸ್ಕರನೇ ಅವ್ರನ್ನ ನೋಡ್ಬೇಕು ಅಣ್ಣವ್ರು ಕರ್ಕೊಂಡು ತುಂಬಾ ನಂಬಿದ್ದಾರೆ, ಅವ್ರನ್ನ ನೋಡಿ ಮಾತಾಡ್ಸೋಣ ಅಂತ ನಾನು ಇಲ್ಲಿ ಬಂದಿದ್ದೀನಿ. ಸಾವುಕಾರ್ ಚೆನ್ನೈನವರು, ಶಂಕರೇಗೌಡರು, ಬೊಮ್ಮೇಗೌಡರು, ಚೌಡಯ್ಯನವರು, ಎಸ್ ಎಂ ಕೃಷ್ಣವರವರು, ಈ ಇಂಥ ಜನರೆಲ್ಲ ಹೋಗಿ ವಿಧಾನ ಲೋಕಸಭೆಗೆ ಹೋಗಿ ಆಯ್ಕೆ ಆಗಿ ಬಂದು ಮೆರೆದಂಥವ್ರು ಹೋಗಿ ಹೋಗಿ ಇನ್ನೂ 25 ವರ್ಷ 26 ವರ್ಷವೋ ಇಂಥವ್ರ ತಕ್ಕಂಡು ಹೋಗಿ ಎಂ ಪಿ ಗ್ರ್ಯಾಂಟ್ಗೆ ಇದು ಮಾಡ್ತಕ್ಕಂಥವ್ರಲ್ಲ, ಎಂ ಪಿಗೆ ಕೊಡಿಸೋಕೆ ಮಾಡ್ತವ್ರಲ್ಲ. ಏನು ನಮ್ಮ ಮಂಡ್ಯ ಜನ ದಡ್ರ? ನಮ್ಮ ಮಂಡ್ಯ ಜನ ಯಾವತ್ತೂ ದಡ್ಡಲ್ಲ. ನಮ್ಮ ಮಂಡ್ಯವ ಇವತ್ತು ಇಡ್ಲಿ ಕೊಲ್ಸವ್ರೆ ಅಂಥದ್ರಲ್ಲಿ ಈ ಹುಡುಗನ ತಲ್ಕೊಂಡೋಗಿ ಎಂ ಪಿಗೆ ಲೋಕಸಭೆಗೆ ಕಳಿಸ್ತಾವ್ರೆ. ಶಂಕರೇಗೌಡ್ರು ಎಂಥವ್ರು, ಎಸ್ ಎಂ ಕೃಷ್ಣ ಅವ್ರು ಎಂಥವ್ರು, ಎಂಥವ್ರು, ಇಂಥ ಆಳ್ವಿಕೆ ಆಳ್ದವ್ರು ಈ ಮಂಡ್ಯದಲ್ಲಿ ಹಾಸನಿಂದ ಕರ್ಕೊಂಡ್ಬಂದು ಈ ಹುಡುಗನ ತಂದು ನಿಲ್ಲಿಸ್ತಾವ್ರೆ. ಅವನೇ ಖಂಡಿತ ನಿಮ್ಗೆ ಮುಂದ್ಕೆ ಎಂ ಪಿ ಸೀಟ್ ಕೊಡ್ತೀನಿ ಅಂದ್ರು. ಇವತ್ತು ಅವ್ರ ಕೇಳೋರೇ ಇಲ್ಲ, ಮೂಲೆ ಗುಂಪು ಮಾಡ್ಕೊಂಡ್ಸವ್ರೆ. ಇವತ್ತೇ ನಮ್ಮ ಮಂಡ್ಯ ಜನ ಅಷ್ಟು ಸುಲಭ ಅಲ್ಲ. ಖಂಡಿತ ಆ ಎಮ್ಮ ಜಲದಲ್ಲಿ 100 ಸತ್ಯ, ಅದ್ರಲ್ಲಿ ಏನ್ ಎರಡು ಮಾತೇ ಇಲ್ಲ. ಸರ್, ಕೇರಪೇಟೆ ನಾರಾಯಣಗೌಡರು ಹೇಳ್ತಾರೆ ದರ್ಶನ ಸುದೀ ಇವರು ಬರಬಾರ್ದು, ಯಶನು ಬರಬಾರ್ದು ಅಂತ. ಕರ್ನಾಟಕದಲ್ಲಿ ಮಾತಾಡಕ್ಕೆ ಇವ್ರು ಯಾರು ಅಂತಾರೆ? ಫಸ್ಟ್ ಇವ್ರು ಎಲ್ಲಿದ್ರು? ಬಾಂಬೆ ಅಲ್ಲಿದ್ರು. ಇವ್ರು ಯಾಕೆ ಬಂದಿಲ್ಲಿ ಮಾತಾಡ್ತಾರೆ ಈಗ ನಾರಾಯಣಗೌಡರು? ಜನಗೌಡ ಒಬ್ಬರು ಟಿಕೆಟ್ ಅಂದ್ರೆ ಅವ್ರತನ ಬರ್ತಾರೆ. ಇವ್ರು ನಾವು ಓಟ್ ಹಾಕತ್ತೆ ನಾರಾಯಣಗೌಡರು ಎಮ್ ಎಲ್ ಎ ಆಗಿರೋ ಇವ್ರು ಎಲ್ಲಿದ್ರು ಫಸ್ಟ್? ಅದೇ ಗೌಡ್ರು ಅಂದ್ರೆ ಅಭಿನಯ ಇರೋದು, ನಾವುಗಳೆಲ್ಲ ಗೌಡ್ರುಗಳಲ್ವಾ? ಗೌಡ್ರ ಒಂದ್ ಮನೇನ ಗೌಡ್ರು ಅಂತಿರೋದು ಅದನ್ನ ಅವ್ರು ತಿಳ್ಕೊಬೇಕು. ಫಸ್ಟ್ ಅವ್ರು ನಾಲ್ಕೇ ಬಿಗಿಡ್ಕೊಂಡು ಮಾತಾಡೋದು ಕಷ್ಟದಲ್ಲಿ ಸವಾ ತಂದೆ ಅಂತ ಹೇಳ್ತಾರೆ. ಒಬ್ಬ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸವಾ ಸಂಸ್ಕಾರನ ಕಷ್ಟದಲ್ಲಿರೋರ ಎಲ್ರು ಕೂಡ ಅಕ್ಕಪಕ್ಕದಲ್ಲಿ ವೈರಿಗಳಾದ್ರೂ ಕೂಡ ಹೆಣ ತಂದು ಸವ ಸಂಸ್ಕಾರ ಮಾಡ್ತಾರೆ. ಅದನ್ನ ರಾಜಕೀಯ ಉದ್ದೇಶಕ್ಕೋಸ್ಕರ ನಾನು ಸವಾ ತಂದೆ ಮಂಡ್ಯಕ್ಕೆ ಅಂತ ಕೀಳು ರಾಜಕೀಯ ಮಾಡ್ತಾ ಇದ್ರು ಮುಖ್ಯಮಂತ್ರಿಯವರು. ಆ ಮುಖ್ಯಮಂತ್ರಿಯವ್ರಿಗೆ ಫಲಿತಾಂಶ ಗೊತ್ತಾಗುತ್ತೆ. ಮತ್ತೆ ಈ ತರದಲ್ಲಿ ಕೀಳ್ಮಟ್ಟದ ರಾಜಕೀಯ ಮಾಡಬಾರ್ದು. ಕಷ್ಟದಲ್ಲಿರೋರ್ಗೆ ವೈರಿಗಳಾದ್ರೂ ಕೂಡ ಹೆಣ ತಂದು ಕೈಯಿಂದ ಖರ್ಚಾಕಿ ಸವ ಸಂಸ್ಕಾರ ಮಾಡ್ತಾರೆ. ಒಬ್ಬ ಉನ್ನತವಾದ ಹುದ್ದೆಯಲ್ಲಿರೋರು ಕೇಂದ್ರ ಸರ್ಕಾರದವ್ರು ಹೇಳಿಲ್ಲ, ನಿರ್ಮಲಾ ಸೀತಾರಾಮನ್ ಹೇಳಲಿಲ್ಲ, ನಾನು ಹೆಲಿಕಾಪ್ಟರ್ ಕೊಟ್ಟೆ ಅಂತ ಹೇಳಲಿಲ್ಲ. ಇವರು ಆ ಹೆಲಿಕಾಪ್ಟರ್ ತಂದೆ ಯಾರು ಮಾಡಿ ಕಳೆದಿರಲ್ಲ, ನಾನು ಮಾಡಿದೆ. ಅಂಬರೀಷ್ ಅಣ್ಣನವ್ರು ಕೂಡ ಅವ್ರಿಗೆ ಬೇಕಾದಷ್ಟಿತ್ತು, ಅದಕ್ಕೋಸ್ಕರ ನಾನು ಹೆಣ ತಂದೆ ಸವ ಸಂಸ್ಕಾರ ಮಾಡಿದೆ. ಮಂಡ್ಯದವ್ರು ಗಡಿಸಿಲ್ಲ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ತಂದೆ ನಾವೆಲ್ಲ ಗಡಿಸು ಸ್ವಾಮಿ, ನಾವು ಗಡಿಸ್ರೆ ಹೆಣ ತಂದು ಮಾಡೋದ ದೊಡ್ಡ ಎತ್ತಿ ಹಿಡಿತಾ ಇದಾರೆ. ಯಾರ್ಪೇಟೆ ಚಂದ್ರಣ್ಣ, ಯಾರ್ಪೇಟೆ ಚಂದ್ರಣ್ಣ ಅವರು ಇವತ್ತು ಜನ ಸಂಪಾದನೆ ಮಾಡಿದ್ರೆ ಕ್ಯಾರ್ಪೇಟೆ ತಾಲೂಕಲ್ಲಿ. ನಾನೊಬ್ಬ ಅಕ್ಬರ್ ಅಂತ ನನ್ನ ಹೆಸರು ಕರ್ನಾಟಕ ಜಾದುಗಾರರು. ಇವತ್ತು ಚಂದ್ರಣ್ಣ ಇಡೀ ಕ್ಯಾರ್ಪೇಟೆ ಜನನೇ ಸಂಪಾದನೆ ಮಾಡಿದ್ದಾರೆ. ಅವ್ರು ಎಮ್ ಎಲ್ ಎ ಆಗಿದ್ರು, ಈಗ ಯಾರು ಎಮ್ ಎಲ್ ಎ ಆಗಿಲ್ಲ. ನೆಕ್ಸ್ಟ್ ಎಮ್ ಎಲ್ ಎ ಗ್ಯಾರಂಟಿ ಅವರೇ, ಅದು ಸುಮಲತಾ ಗೆಲ್ಲಿಸ್ಬೇಕು ಅಂತ. ಎಸ್ ವೀಕ್ಷಕರೇ, ಇದಿಷ್ಟು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ನಿಂತಿದ್ದಂತಹ ಅಂಬಿ ಅಭಿಮಾನಿಗಳಾಗೋ ಸುಮಲತಾ ಬೆಂಬಲಿಗರ ಒಂದು ಮಾತಾಗಿತ್ತು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೇವೆ. ಇಲ್ಲಿನ ಜನ ಏನ್ ಮಾತಾಡ್ತಾರೆ, ಯಾರಿಗೆ ಬೆಂಬಲವನ್ನು ಸೂಚಿಸ್ತಾರೆ, ಈ ಎಲ್ಲ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೇವೆ. ಮಿಸ್ ಮಾಡ್ತಾ ಇದ್ದೀರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.